ಬಿಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದರಲ್ಲಿ ಖಾಲಿ ಇರತಕ್ಕಂತಹ ಸೀನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೆ ಅಪ್ರೆಂಟಿಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ಕೊನೆಯವರೆಗೂ ನೋಡಿ. ಹಾಗೆ ಇನ್ನು ನೀವು ಈ ನಮ್ಮ ಚಾನಲ್ ಗೌರ್ಮೆಂಟ್ ಜಾಬ್ಸ್ ಅಥವಾ ಸರ್ಕಾರಿ ಉದ್ಯೋಗ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಾಯಂಕಾಲ ಎರಡು ಜಾಬ್ ಆಪ್ಷನ್ಸ್ ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಈ ಒಂದು ಬಿಇಎಲ್ ಅಂತಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದರಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೆ ಅಪ್ರೆಂಟಿಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಒಂದು ಅರ್ಜಿಯು ಆಫ್ಲೈನ್ ಮೂಲಕ ತಾವು ಹಾಕಬೇಕಾಗಿದೆ. ಹಾಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಸೆಪ್ಟೆಂಬರ್ 2019 ಅಂತ. ಇದಕ್ಕೆ ಇದಕ್ಕೆ ಇರತಕ್ಕಂತ ವೆಬ್ಸೈಟ್ bl-india.in ಅಂತ ಹೇಳ್ಬಿಟ್ಟು ಬನ್ನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಮಗೆ ನೀಡಲಾಗುತ್ತೆ. ಇಲ್ಲಿ ನೋಡಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದಕ್ಕೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್, ಪೋಸ್ಟ್ ಗಳ ಸಂಖ್ಯೆ 30, ಹಾಗೆ ಕೆಲಸದ ಸ್ಥಳ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಥವಾ ಪ್ಯಾನ್ ಇಂಡಿಯಾ ಅಂತ ನಾವು ಹೇಳ್ತೇವೆ. ನಿಮಗೆ ಎಲ್ಲಾದರೂ ಪೋಸ್ಟಿಂಗ್ ಮಾಡಬಹುದು. ಇದಕ್ಕೆ ಪ್ರತಿ ತಿಂಗಳು ನಿಮಗೆ ನೀಡ್ತಿರ್ತಕ್ಕಂಥ ಸ್ಯಾಲರಿ 30,000 ರಿಂದ 1,20,000. ಇನ್ನು ಅರ್ಜಿಯ ಶುಲ್ಕ ಬಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳಿದ್ದಾರೆ. ಬೇಕಿರತಕ್ಕಂಥ ವಿದ್ಯಾರ್ಹತೆ, ಅಭ್ಯರ್ಥಿಗಳು ಡಿಪ್ಲೊಮಾವನ್ನು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಹೊಂದಿರಬೇಕಾಗಿರುತ್ತೆ. ಹಾಗೆ ವಯಸ್ಸು ಬಂದ್ಬಿಟ್ಟು ಗರಿಷ್ಠ 50 ವರ್ಷದ ಅಭ್ಯರ್ಥಿಗಳು, ಅಂದ್ರೆ ನಿಮ್ ಮ್ಯಾಕ್ಸಿಮಮ್ 50 ವರ್ಷ, 50 ವರ್ಷದವರೆಗೂ ತಾವು ಇದನ್ನ ಅಪ್ಲೈ ಮಾಡಬಹುದು. ಈ ಒಂದು ಬಿಎಲ್ ನಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ವಿಧಾನ ಈ ರೀತಿಯಾಗಿದೆ. ಬಿಎಲ್ ನ ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನೇಮಕಾತಿ ಅಧಿಕಾರಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಎರಡು ರೌಂಡ್ಗಳಲ್ಲಿ ತಮಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು. ಫಸ್ಟ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಆದ ಮೇಲೆ ಸಂದರ್ಶನ ಅಂತಾನೆ ಇಂಟರ್ವ್ಯೂ ಮೂಲಕ ತಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂತಹ ದಿನಾಂಕ 14 ಸೆಪ್ಟೆಂಬರ್ 2019, ಇನ್ನು ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಸೆಪ್ಟೆಂಬರ್ 2019. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಆಫ್ಲೈನ್ ಮೂಲಕ ಹಾಕಬೇಕಾಗಿದ್ದು ಅದಕ್ಕೆ ನೀಡಿರತಕ್ಕಂಥ ವಿಳಾಸ ಈ ರೀತಿಯಾಗಿದೆ: ಡೆಪ್ಯೂಟಿ ಮ್ಯಾನೇಜರ್ HR/T&BS/HLS&SCB/SPU ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಲ್ಲಿ ಬೂಸ್ ಬೆಂಗಳೂರು 560013. ಈ ಒಂದು ಅರ್ಜಿಯನ್ನು ತಾವು 26 ಸೆಪ್ಟೆಂಬರ್ 2019 ಹಾಕಬೇಕಾಗಿದೆ, ಅಂದ್ರೆ ಅಲ್ಲಿ ಹೋಗಿದ್ದು ಮುಟ್ಟಬೇಕಾಗಿದೆ. ಇನ್ನು ಅಪ್ರೆಂಟಿಸ್ ಈ ಒಂದು ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತಿ ಉಳ್ಳ ಅಭ್ಯರ್ಥಿಗಳಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ವಾಕಿನ್ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ವಾಕಿನ್ ಇಂಟರ್ವ್ಯೂ 24th ಹಾಗೂ 25th ಸೆಪ್ಟೆಂಬರ್ ಇದ್ದು ಅದಕ್ಕೆ ತಾವು ಅಧಿಕೃತ ವೆಬ್ಸೈಟ್ bl-india.in ಅನ್ನ ಚೆಕ್ ಮಾಡಿ ಎಲ್ಲಿ ಈ ಒಂದು ವಾಕಿನ್ ಇಂಟರ್ವ್ಯೂ ಇದೆ, ಏನೇನು ಕೇಳಲಾಗುತ್ತೆ, ಹಾಗೆ ಯಾರು ಇದಕ್ಕೆ ಫಿಟ್ ಆಗಿದ್ದಾರೆ ಅಂತಂದ್ರೆ ಏಜ್ ವೈಸ್ ಕ್ವಾಲಿಫಿಕೇಶನ್ ವೈಸ್ ಅನ್ನೋದನ್ನ ಅಲ್ಲಿ ನೀಡಲಾಗುತ್ತೆ. ಈ ಒಂದು ಅಪ್ರೆಂಟಿಸ್ ಅವರಿಗೆ ಪೋಸ್ಟ್ಗಳ ಸಂಖ್ಯೆಯನ್ನು ನಿಗದಿಪಡಿಸಿಲ್ಲ, ಹಾಗೆ ಕೆಲಸದ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಕರ್ನಾಟಕದಲ್ಲಿದೆ. ಈ ಒಂದು ಸ್ಟೈಪಂಡ್ ಇವರಿಗೆ ಸ್ಟೈಪಂಡ್ ಅನ್ನು ನೀಡ್ತಾ ಇದ್ದು ಇಎಂ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಡಿಎಂಎಂ ಟರ್ನರ್ ಮಷಿನಿಸ್ಟ್ ಇಟಿ ಮತ್ತು MR&AC ಈ ಒಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಇಲ್ಲಿ ಸ್ಟೈಪಂಡ್ ಅಂತಾರೆ ನಿಮಗೆ ಸ್ಯಾಲರಿ ಅಂತ ಸ್ಟೈಪಂಡ್ ಬಂದ್ಬಿಟ್ಟು 10,333 ಇಲ್ಲಿ ನೀಡ್ತಾ ಇದ್ದಾರೆ. ಇನ್ನು ಕೋಪಾ ಅಥವಾ ಪಾಸಾ ಮತ್ತು ವೆಲ್ಡರ್ ಅವರಿಗೆ 9,185 ಪ್ರತಿ ತಿಂಗಳಿಗೆ ಸ್ಟೈಫಂಡ್ ಅನ್ನ ನೀಡಲಾಗ್ತಿದೆ. ಇವರಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇಲ್ಲಿ ನಿಮಗಿಲ್ಲ. ವಿದ್ಯಾರ್ಹತೆ ITI ಪಾಸ್ ಆಗಿರ್ತಕ್ಕಂಥದ್ದು, ಹಾಗೆ ಗರಿಷ್ಠ ವಯಸ್ಸು 21 ವರ್ಷವನ್ನ ಇಲ್ಲಿ ಮ್ಯಾಕ್ಸಿಮಮ್ ವಯಸ್ಸಾಗಿ ನೀಡಲಾಗಿದೆ. ಇನ್ನು ಆಯ್ಕೆ ವಿಧಾನ, ಆಯ್ಕೆ ವಿಧಾನ ಬಂದ್ಬಿಟ್ಟು ನಿಮಗೆ ಲಿಖಿತ ಪರೀಕ್ಷೆ ಇದೆ, ಲಿಖಿತ ಪರೀಕ್ಷೆ ಆದ ನಂತರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಂದು ಪ್ರಮುಖ ದಿನಾಂಕಗಳು 14 ಸೆಪ್ಟೆಂಬರ್ 2019 ಸ್ಟಾರ್ಟ್ ಆಗಿರುವಂತ ದಿನಾಂಕ, ಅಂದ್ರೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನಿಮಗೆ ವಾಕಿನ್ ಡೇಟ್ ಬಂದ್ಬಿಟ್ಟು 24th ಹಾಗೂ 25th ಸೆಪ್ಟೆಂಬರ್. ಹಾಗೆ ಈ ಒಂದು ವಾಕಿನ್ ವಿಳಾಸ ಅಥವಾ ಸಂದರ್ಶನಕ್ಕೆ ಎಲ್ಲಿ ಹಾಜರಾಗಬೇಕಂತಂದ್ರೆ ಸೆಂಟರ್ ಫಾರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಬೆಂಗಳೂರು ಅಂತ ಹೇಳ್ಬಿಟ್ಟು. ಇದಕ್ಕೆ ಬೇಕಿರತಕ್ಕಂಥ ಅಧಿಕೃತ ವೆಬ್ಸೈಟ್ ಹಾಗೆ ನೋಟಿಫಿಕೇಶನ್ ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಶನ್ ಲಿಂಕ್ ಅನ್ನ ನಾವು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ, ಅದನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಎಲಿಜಿಬಲ್ ಆಗಿದ್ರೆ ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೆ ಎಲಿಜಿಬಲ್ ಇಲ್ಲ ಅಂತಾರೆ, ಇದರಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಅಥವಾ ನಿಮ್ಮ ವಾಟ್ಸಪ್ ಹಾಗೂ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅವರಿಗಾದ್ರೂ ಉಪಯೋಗ ಆಗಬಹುದು. ಇಲ್ಲಿದೆ ನೋಡಿ, ಇದೊಂದು ವಾಕಿಂಗ್ ಫಾರ್ ಶಾರ್ಟ್ ಟರ್ಮ್ ಅಪ್ರೆಂಟಿಸ್
ಫಾರ್ ದ ಇಯರ್ 2019-20 ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ ತಾವ್ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಯಾವಾಗ ಟೈಮ್ ಇದೆ, ವೆನು ಅಂತಾನೆ, ಎಲ್ಲಿಗೆ ಹೋಗ್ಬಿಟ್ಟು ತಾವ್ ಅಟೆಂಡ್ ಆಗ್ಬೇಕು, ಟ್ರೇಡ್ಸ್ ಕ್ವಾಲಿಫಿಕೇಶನ್ ಏನು, ಡೇಟ್ಸ್ ಯಾವತ್ತು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಐಐಟಿ ಟ್ರೇಡ್ಸ್ ಅವರಿಗೆ ಇದರಲ್ಲಿ ಯಾವ್ದು ಸ್ಪೆಷಲೈಸೇಷನ್, ಮತ್ತೆ ಐಟಿಐ ಪಾಸ್ ಯಾವಾಗ ಆಗಿರ್ಬೇಕು, ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಹಾಗೆ ಜನರಲ್ ಡೀಟೇಲ್ಸ್ ಅನ್ನ ಈ ಒಂದು ಒಂದು ಪೇಜ್ ನೋಟಿಫಿಕೇಶನ್ ಅಲ್ಲಿ ತಮಗೆ ನೀಡಲಾಗಿತ್ತು. ತಾವು ಇದನ್ನ ನೋಡ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.